ರಾಜ್ಯದಲ್ಲಿ ಸಿಎಂ ಕೂಡ ಕೊಲೆ ಆದ್ರೂ ನಾವು ಆಶ್ಚರ್ಯವನ್ನ ಪಡುವಂತಿಲ್ಲ ಅಂತ ಪರಿಷತ್ ನಾಯಕ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಈಶ್ವರಪ್ಪ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ, ಸಾಲು ಸಾಲು ಕೊಲೆ ಆಗ್ತಾ ಇದೆ, ಸಿಎಂ ಕೊಲೆ ಆದ್ರೂ ಕೂಡ ನಾವು ಆಶ್ಚರ್ಯವನ್ನ ಪಡಬೇಕಾಗಿಲ್ಲ ಅನ್ನುವ ಮಾತನ್ನ ಈಶ್ವರಪ್ಪ ಹೇಳಿದರು. ಲೋಕಾಯುಕ್ತ ನ್ಯಾಯಾಧೀಶರ ಮೇಲೇ ಕೊಲೆ ಪ್ರಯತ್ನ ನಡೆದಿದೆ, ನಾಳೆ ಮುಖ್ಯಮಂತ್ರಿ ಮೇಲೂ ಕೂಡ ಕೊಲೆ ಮಾಡುವಂಥ ಪ್ರಯತ್ನ ನಡೀಬೋದು. ನಾನು ಅದಕ್ಕೋಸ್ಕರ ಮುಖ್ಯಮಂತ್ರಿಗಳಿಗೆ, ನಿಮಗೆ ಯಾರದೇ ಜೀವದ ಬಗ್ಗೆ ನಿಮಗೆ ಭಯನೂ ಇಲ್ಲ, ಅದನ್ನು ಉಳಿಸ್ಬೇಕು ಅನ್ನೋಂಥ ಚಿಂತನೆಯೂ ಇಲ್ಲ. ಹಾಗಾಗಿ ನಿಮ್ಮ ಕೈಯಲ್ಲಿ ಆಗಲ್ಲ, ಕರ್ನಾಟಕ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡೋದಕ್ಕೆ ನಿಮ್ಮ ಕೈಯಲ್ಲಿ ಆಗಲ್ಲ. ತಕ್ಷಣ ಕೇಂದ್ರದ ಸರ್ಕಾರದ ನೆರವು ಪಡೆಯಿರಿ, ಗೃಹಮಂತ್ರಿದೋ ಪ್ರಧಾನಮಂತ್ರಿದೋ ನೀವು ಫೋನ್ ಮಾಡಿಕೊಂಡು ಅವ್ರ ಹತ್ರ ಮನವಿ ಮಾಡಿ, ಮುಖ್ಯಮಂತ್ರಿ ನನಗೂ ಕೂಡ ನನ್ನ ಜೀವಕ್ಕೂ ಕೂಡ ನೀವು ಹೇಗಾರು ಮಾಡಿ ರಕ್ಷಣೆ ಕೊಡಿ, ಇಲ್ಲಾಂದ್ರೆ ನನ್ನನ್ನೇ ಕೊಂದಾಕ್ಬಿಡ್ತಾರೆ ಇವರು ಕೊಲೆಗಡುಕರು. ಆ ಒಂದು ಪರಿಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ಬಂದಿದೆ ಅಂತೇಳಿ ಪ್ರಧಾನಮಂತ್ರಿಗೂ ಕೇಂದ್ರ ಗೃಹಮಂತ್ರಿಯವರು ಮನವಿ ಮಾಡಿದ್ರೆ ಮುಖ್ಯಮಂತ್ರಿ ಜೀವ ಉಳಿಬಹುದು, ಅದೇ ರೀತಿ ಗೃಹಮಂತ್ರಿಗಳ ಜೀವನೂ ಕೂಡ ಉಳಿಬಹುದು. ಯಾಕಂದರೆ ಇವರು ಬೇರೆ ಯಾರ ಜೀವದ ಬಗ್ಗೆನೂ ಕೂಡ ಇವರಿಗೆ ಆಸಕ್ತಿ ಇಲ್ಲ, ಯಾರು ಸತ್ರು ನನಗೇನು ಸಂಬಂಧ ಇಲ್ಲ ಅನ್ನಂತ ಮಾತು ಕೇವಲ ರಾಜಕಾರಣದಲ್ಲೇ ಲಾಭ ಪಡ್ಕೊಂತ ಬಂದರು ಮುಂಚೆಯಿಂದ ಲೋಕ.